ಸ್ವಾಮಿ ಸಾಹೇಬ್ ತಡ್ರಿ, ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಅಸಹ್ಯ. ಯಾಕೆಂತಂದರೆ ನಮ್ಮ ದೇಶದಲ್ಲಿಂಥ ಹೆಣ್ಮಕ್ಕಳು ಅಂತಂದ ತಕ್ಷಣ ಇದು ಇಷ್ಟರ ಮಟ್ಟಿಗೆ ದುರುಪಯೋಗ. ಒಂದು ಸರಿ ಮುನಿರತ್ನ, ಮತ್ತೊಂದು ಸರಿ ಪ್ರಜ್ವಲ್ ರೇವಣ್ಣ, ಮತ್ತೊಂದು ಸರಿ ದರ್ಶನ್ ಟಿ ವಿ ಹಾಕ್ತಿದ್ದಂಗೆ ಹೆಣ್ಮಕ್ಕಳು ಆಟದ ಗೊಂಬೆಗಳಾಗ್ಬಿಟ್ಟಿದ್ದಾರೆ. ಇಷ್ಟು ನೀಚತನಕ್ಕೆ ಯಾರೂ ಇಳಿಬಾರ್ದು. ನಾನು ಅದಕ್ಕೋಸ್ಕರ ಹೇಳ್ತೀನಿ, ನಾನು ಟಿ ವಿ ಚಾನಲ್ನವರು ಪ್ರಾರ್ಥನೆ ಮಾಡ್ತೀನಿ, ಬೆಳಿಗ್ಗೆಯಿಂದ ರಾತ್ರಿ ತನಕ ಅದೇನೇ, ಅದೇ ದರ್ಶನ್ನು, ಅದೇ ಮುನಿರತ್ನ, ಅದೇ ಪ್ರಜ್ವಲ್ ರೇವಣ್ಣ. ಯಾಕೆ ಸಂಸಾರಸ್ಥರು ಕೂತು ಟಿ ವಿಗಳು ನೋಡಬಾರ್ದಾ? ಮಕ್ಕಳು ಕೇಳ್ರಿ, ಏನು ಉತ್ತರ ಕೊಡಬೇಕು? ನಾನು ಅದಕ್ಕೋಸ್ಕರ ಹೇಳ್ತೀನಿ, ಇದನ್ನು ಆ ಟಿ ವಿ ಚಾನಲ್ಗಳು ಕೂಡ ಸಮಾಜವನ್ನು ತಿದ್ದೋ ದಿಕ್ಕಿನಲ್ಲಿ ಪೂರ್ಣ ಪ್ರಯತ್ನ ಮಾಡಲಿ ಅಂತ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ನಾನು ಯಾವುದೇ ಕಾರಣಕ್ಕೂ ಅವ್ರಿಗೆ ಟೀಕೆ ಮಾಡ್ತಾ ಇಲ್ಲ, ಮತ್ತು ಈ ರೀತಿ ಘಟನೆಗಳು ನಮ್ಮ ದೇಶದಲ್ಲಿ ನಡೀತಾ ಇರೋದು, ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದು ತುಂಬ ಅನ್ಯಾಯ. ಏ ಬಿಡ, ಎಂತ ಮತ್ತೆ ಬಿಡಪ್ಪ, ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟ, ಆ ಸಬ್ಜೆಕ್ಟೇ ಮಾತಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಮುನಪ್ಪ ಕಾಂಗ್ರೆಸ್ನವ್ರದ್ದು ಒಂದು ಬುದ್ಧಿ ಕೇಳ್ತಾ ಹೋಗಲಿ, ಅವ್ರು ಯಾರ್ಯಾರಿಗೆ ಏನೇನು ಮಾಡ್ಯಾರ ಅಂತ ಬೇಡ, ನಾನು ಹೇಳಲ್ಲ ಅದಕ್ಕೆ. ಇದು ಅಸಹ್ಯ, ಈ ಸಬ್ಜೆಕ್ಟೇ ಮಾತಾಡಲ್ಲ. ಯತ್ನವ್ರು ಹೇಳಿದ್ದಾರೆ ಈಶ್ವರಪ್ಪ ವಾಪಸ್ ನಾವು ಬಿಜೆಪಿ ಅಂತ ಏನು ಮಾಡ್ತಾ ಇದ್ದೀವಿ ಮಾಡ್ತೀವಿ ಅಂತ ಅಲ್ಲ. ಯತ್ನಾಳವರು ಅವ್ರ ಪ್ರೀತಿ ವಿಶ್ವಾಸ, ಒಬ್ಬ ಹಿಂದುತ್ವ ಬಹುಲೀಯತ, ನನ್ನ ಹತ್ರ ನನ್ನ ಜೊತೆಗಿರೋಂಥ ಸ್ನೇಹ ಮತ್ತು ಹಿಂದುತ್ವದ ಬಗ್ಗೆ ನನಗೂ ಇರೋಂಥ ಕಳಕಳಿ ಬಗ್ಗೆ ಅವ್ರು ಗುರುತಿಸಿ ಮಾತುಗಳು ಹೇಳಿದ್ದಾರೆ. ಅವರ ಪ್ರೀತಿಯ ಮಾತುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಕುಂತು ಚರ್ಚೆ ಮಾಡಿ ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿ ಸೇರೋದು ಬಿಡೋದು ಆಮೇಲೆ. ನಾನು ಯಾಕೆ ಬಿ ಜೆ ಪಿ ಬಿಟ್ಟೆ? ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಎಂ ಪಿ ಆಗಿಬಿಡ್ತೀನಿ ಅನ್ನೋದು ಕಲ್ಪನೆ ಕೂಡ ನಂಗೆ ಇರಲಿಲ್ಲ. ಕರ್ನಾಟಕ ರಾಜ್ಯದಲ್ಲಿಂಥ ಭಾರತೀಯ ಜನತಾ ಪಾರ್ಟಿಯಲ್ಲಿರೋಂಥ ಅನೇಕ ಅವ್ಯವಸ್ಥೆಗಳು, ಒಂದೇ ಕುಟುಂಬದ ಕೈಯಲ್ಲಿ ಪಾರ್ಟಿ ಇದೆ, ಅಪ್ಪ ಮಕ್ಕಳ ಕೈಯಲ್ಲಿ ಪಾರ್ಟಿ ಇದೆ, ಇದು ಸರಿ ಆಗಬೇಕು. ಅನೇಕ ಎಮ್ ಎಲ್ ಎ ಕ್ಷೇತ್ರದಲ್ಲಿ, ಎಂ ಪಿ ಕ್ಷೇತ್ರದಲ್ಲಿ ಚುನಾವಣಾ ಹೊಂದಾಣಿಕೆ ನಡೀತಾ ಇದೆ. ಇದಕ್ಕೆ ಸ್ವತಃ ಮಾನ್ಯ ಯಡಿಯೂರಪ್ಪನವರು ಅವ್ರ ಮಕ್ಕಳು ಬೆಂಬಲ ಕೊಡ್ತಾ ಇರೋದು, ಅಲ್ಲಿ ಯಾರ್ಯಾರು ಅವ್ರ ವಿರುದ್ಧವಾಗಿ ಭಾಳ ಅಂಟ್ಕೊಂಡೇ ಇದ್ದರು, ಮಾನ್ಯ ಸಿದ್ದೇಶ್ ಅವರು, ದಾವಣಗೆರೆ ಸಿದ್ದೇಶ್ ಅವರು ಯಾಕಷ್ಟು ನಿಷ್ಠುರವಾಗಿ ಮಾತಾಡಿದ್ರು? ಯಾವುದೇ ಬಿ ಜೆ ಪಿಯ ವೇದಿಕೆಗೆ ಯಡಿಯೂರಪ್ಪನವ್ರು ಕೂರಿಸ್ಬೇಡಿ ಅನ್ನೋಂಥ ದೊಡ್ಡವ್ರ ಹತ್ರ ಮಾತಾಡಿದ್ದಾರೆ. ನಿಮ್ಮ ಪತ್ರಿಕೆಗಳಲ್ಲೂ ಟಿ ವಿಗಳಲ್ಲೂ ನೋಡಿದೆ ನಾನು. ಅಂದರೆ ಪಕ್ಷದಲ್ಲಿ ಹೊಂದಾಣಿಕೆ ರಾಜಕಾರಣ ಸಿಕ್ಕಾಬಟ್ಟೆ ಆಗಿದೆ, ಇದ್ರ ವಿರುದ್ಧನೂ ಕೇಂದ್ರದವ್ರು ಗಮನಿಸಬೇಕು ಅನ್ನೋಂಥ ಉದ್ದೇಶಕ್ಕೆ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದು. ಹಿಂದುತ್ವ ಪಕ್ಕಕ್ಕೆ ಹೋಗಿದೆ, ಜಾತಿ ಉಪಜಾತಿ ತನ್ನ ಸುತ್ತಮುತ್ತಲಿರೋರು ಇದಕ್ಕೆ ಇಂಥವ್ರಿಗೆ ಬೆಂಬಲ, ಇದೆಲ್ಲವೂ ಚರ್ಚೆ ಆಗಬೇಕು. ಆ ನಂತರ ನಾನು ಭಾರತೀಯ ಜನತಾ ಪಾರ್ಟಿ ಹೋಗಬೇಕು ಅನ್ನೋಂತ ಯೋಚನೆ ಮಾಡಿದ್ದೀನಿ. ನನ್ನ ಜೀವನದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಬೇರೆ ಯಾವ ಪಕ್ಷಕ್ಕೂ ಹೋಗಲ್ಲ. ನಮ್ಮ ಪಕ್ಷ, ನನ್ನ ತಾಯಿ ಈ ಪಾರ್ಟಿ ಬಿ ಜೆ ಪಿ. ಆದರೆ ತಾಯಿ ಮೇಲೆ ನಾನು ಆಗ್ತಾ ಇರೋಂಥ ಒಂದು ರೀತಿಯ ಗದಾಪ್ರಹಾರ ಇದೆಯಲ್ಲ, ನಾನು ಎಲ್ಲವೂ ಅನುಭವಿಸಿದ್ದೀನಿ ಈ ಪಾರ್ಟಿನಲ್ಲಿ. ನಮ್ಮ ತಾಯಿ ಒಂದು ಅಡಿಕೆ ಮಂಡಿನ ಅಡಿಕೆ ಆರಿಸಿದ್ರು, ಕೂಲಿ ಮಾಡ್ತಾಯಿದ್ರು. ನನಗೆ ಎಮ್ ಎಲ್ ಎ ಮಾಡ್ತೀವಿ ಪಾರ್ಟಿ, ಅನೇಕ ಇಲಾಖೆ ಮಂತ್ರಿ ಮಾಡಿದ್ರು, ಉಪಮುಖ್ಯಮಂತ್ರಿ ಮಾಡಿದ್ರು, ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಎರಡೆರಡು ಸರಿ ಮಾಡಿದ್ರು, ಆರಾರು ಬಾರಿ ಎಮ್ ಎಲ್ ಎ ಗೆದ್ದಿದ್ದೀನಿ. ಇದೆಲ್ಲ ಪಾರ್ಟಿಯಿಂದ, ನನ್ನ ವೈಯಕ್ತಿಕ ಅಲ್ಲ. ಆದರೆ ಈ ಪಕ್ಷದಲ್ಲಿ ಆಗ್ತಾಯಿರೋಂಥ ಅವ್ಯವಹಾರ, ನನ್ನ ತಾಯಿ ಮೇಲೆ ಆಗ್ತಿರೋಂಥ ಅನ್ಯಾಯಗಳನ್ನು ಸುಮ್ಮನೆ ಕೂತ್ಕೊಂಡಿರೋಕ್ಕಾಗಲ್ಲ. ನಾನೇನೋ ಒಂದು ಎಮ್ ಎಲ್ ಎನೋ ಮಂತ್ರಿನೋ ಏನೋ ರಾಜ್ಯಪಾಲರು ಆಗ್ಬೋದಿತ್ತು. ನನ್ನ ವೈಯಕ್ತಿಕವಾಗಿ ನಾನು ಯೋಚನೆ ಮಾಡಲ್ಲ, ನನ್ನ ಪಕ್ಷದ ಋಣವನ್ನು ತೀರಿಸಬೇಕು ಅನ್ನೋದಕ್ಕೋಸ್ಕರನೇ ಇವತ್ತು ಈ ಪಕ್ಷದಲ್ಲಿ ಶುದ್ಧೀಕರಣ ಆಗಬೇಕು ಅನ್ನೋ ಉದ್ದೇಶದಲ್ಲಿ ಪಕ್ಷದಿಂದ ಹೊರಗಡೆ ಇದ್ದೀನಿ. ಖಂಡಿತ ಇವತ್ತಿಲ್ಲ ನಾಳೆ ನಮ್ಮ ಕೇಂದ್ರ ನಾಯಕರು ಈ ಕಡೆ ಗಮನ ಹರಿಸ್ತಾರೆ, ಶುದ್ಧೀಕರಣ ಆಗತ್ತೆ ಈ ಪಕ್ಷ, ಆಮೇಲೆ ಈ ಪಕ್ಷಕ್ಕೆ ಹೋಗಬೇಕು ಬಿಡಬೇಕು ಯೋಚನೆ ಮಾಡ್ತೀನಿ. ನಾನೇನು ಮಾಡ್ತಿಲ್ಲ. ಅನೇಕರು ಹಿಂದೆ ರಾಯಣ್ಣ ಬ್ರಿಗೇಡ್ ಮಾಡಿದಂಥ ಸಂದರ್ಭದಲ್ಲಿ ಲಕ್ಷ ಲಕ್ಷ ಜನ ಹಿಂದುಳಿದವರು, ದಲಿತರು, ಎಲ್ಲ ಸಮಾಜದವರು, ಆ ಜಾತಿ ಈ ಜಾತಿ ಇಲ್ಲ, ಬ್ರಾಹ್ಮಣರಿರ್ಬೋದು, ಲಿಂಗಾಯತರು, ಒಕ್ಕಲಿಗರು, ಎಲ್ಲರೂ ಕೂಡ ಆ ಬ್ರಿಗೇಡ್ ಜೊತೆ ಬಂದಿದ್ದರು. ಬಂದಂಥ ಸಂದರ್ಭ ಎಲ್ಲ ಬಡವ್ರಿಗೆ ಅನುಕೂಲ ಆಗ್ತಾ ಇತ್ತಂಥ ಸಂದರ್ಭದಲ್ಲಿ ಇದೇ ಮಾನ್ಯ ಯಡಿಯೂರಪ್ಪನವ್ರು ದೆಹಲಿಗೆ ಹೋಗಿ ಅಮಿತ್ ಶಾ ಹತ್ರ ಕಂಪ್ಲೇಂಟ್ ಕೊಟ್ಟರು, ಇದು ಬೇಡ ನಿಲ್ಲಿಸಿ ಅಂತ. ದೆಹಲಿ ಕರೆಸ್ತಾರೆ ಅಮಿತ್ ಶಾ ಅವ್ರು, ನಾನು ಅವ್ರನ್ನ ಎಲ್ಲರೂ ಕೂತ್ಕೊಂಡಿದ್ರು. ಕೂರಿಸಂಥ ಸಂದರ್ಭದಲ್ಲಿ ಕೇಳಿದೆ ನಾನು, ಯಾಕೆ ಬೇಡ ಅಂತ? ಬೇಡಪ್ಪ ಅಷ್ಟೇ, ಬಣ್ತನದು ಉತ್ತರ. ಸೊಡ್ದ ಯಾರು ಅಂತ ಮಾನ್ಯ ಅಮಿತ್ ಶಾ ಅವ್ರು ಹೇಳಿದ್ರು. ನನಗೆ ಮುಂಚೆಯಿಂದ ಈ ಶಿಸ್ತಿನ ಪಾರ್ಟಿನಲ್ಲಿ ಇದ್ದು 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 ಅಭ್ಯಾಸ ಬಿಟ್ಟೆ. ಈಗ ಅನ್ನಿಸ್ತಾ ಇದೆ ಅವತ್ತು ಬಿಟ್ಟಿದ್ದು ತಪ್ಪ ಅಂತ. ಆ ಪದಗಳೆಲ್ಲ ನಾನು ಬಳಸಲ್ಲ ಸರ್, ನಾನು ಬಾಲಿ ಹೇಳಿಸ್ಬೇಡ್ರಿ. ನೀವೇನು ಭಾಳ ಆಕ್ಟಿವ್ ಇದ್ದೀರಿ ಇವತ್ತು, ತುಂಬ ಮನೇಲೇನು ಮನೆ ಹತ್ರ ಜಗಳ ಬಂದಿರೇನು? ಇಲ್ಲ, ಹಿಂಗ್ ಪ್ರಶ್ನೆ ಕೇಳೋದಕ್ಕೂ ಕೂಡ ಇವರೆಲ್ಲ ಪ್ರಶ್ನೆ ಕೇಳ್ತಿದ್ದಾರೆ, ನಿಮ್ಮ ಹತ್ರನೇ ಯಾಕಿಂತ ಪ್ರಶ್ನೆ? ಸಬ್ಜೆಕ್ಟಿಗೆ ಬರ್ತೀನಿ, ಇರಲಿ, ಅಲ್ಲಿ ಒಂದೊಂದು ಇರ್ಬೇಕು ಸರ್ ಇಂಥವ್ರು. ಏನಣ್ಣ ಒಂದೊಂದು ಇಂಥದ್ದು ಇರಬೇಕು, ಇಲ್ಲ ಅಂತಂದ್ರೆ ಎಲ್ಲ ಸಪ್ಪೆ ಆಗ್ಬಿಡುತ್ತೆ. ಸರಿ ಇದೆ, ನಿಮ್ಮದು ಇರಬೇಕು, ಅದಕ್ಕೆ ತಕ್ಕಂತೆ ನಮ್ಮದು ಇರಬೇಕು. ಹಾಂ, ಅದಕ್ಕೋಸ್ಕರ ಈಗ ಆಗಬೇಕು ಬ್ರಿಗೇಡ್ ಥರದಲ್ಲಿ ಆ ಹಿಂದುಳಿದವ್ರಿಗೆ, ದಲಿತರಿಗೆ, ಎಲ್ಲ ಜಾತಿಯ ಬಡವರಿಗೆ, ಒಂದರ್ಥ ಒಂದು ರೀತಿ ಎಲ್ಲ ಹಿಂದೂ ಸಮಾಜದಲ್ಲಿ ಆಗ್ತಿರೋಂಥ ತೊಂದರೆಗಳಿಗೆ ಒಂದು ಬ್ರಿಗೇಡ್ ಬೇಕು ಅನ್ನೋಂಥ ಅಪೇಕ್ಷೆ ಅನೇಕರು ವ್ಯಕ್ತಪಡಿಸಿದ್ದಾರೆ. ನಾನು ಮೊನ್ನೆ ಹುಬ್ಬಳ್ಳಿಯಲ್ಲಿ ಅಲ್ಲೇ ಗಜಾನನ
ಮಹಾಮಂಡಲದವರು ನನಗೂ ಯತ್ನಾಳಿಗೂ ಅಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಯನ್ನು ಅಲ್ಲಿ ಕೊಟ್ಟರು. ಆ ಸಂದರ್ಭದಲ್ಲಿ ಅನೇಕರು ಬಿಜಾಪುರ, ಬಾಗಲಕೋಟೆ, ಬೇರೆ ಬೇರೆ ಜಿಲ್ಲೆಯವರು ಅಲ್ಲಿ ಬಂದಿದ್ದರು ಆ ಕಾರ್ಯಕ್ರಮಕ್ಕೆ. ಅವರೆಲ್ಲ ಒಟ್ಟಿಗೆ ಸೇರಿಕೊಂಡು ಮಾಡಲೇಬೇಕು ಮಾಡಲೇಬೇಕು ಅಂತ ಹಠ ಹಿಡಿದ್ರು. ಅಲ್ಲಪ್ಪ ನೀವು ಸೇರಿಕೊಳ್ಳಿ ಮಾತಾಡೋಣ, ಏನು ಮಾಡಬೇಕು ಬಿಡಬೇಕು ಅನ್ನೋದನ್ನು ಚರ್ಚೆ ಮಾಡೋಣ ಅಂತೇಳಿ ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಚರ್ಚೆ ಮಾಡಿಕೊಂಡು ಅನೇಕ ನಿನ್ನೆ ಮಾನ್ಯ ಕೂಡಲ ಸಂಗಮದ ಸ್ವಾಮೀಜಿಯವರು ಸಭೆನಲ್ಲೇ ಹೇಳಿಬಿಟ್ರು ಅಂಥದ್ದು ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ RCB ಇದನ್ನು ಮಾಡಬೇಕು, ನಾವು ನಿಮ್ಮ ಜೊತೆಗೆ ಇರ್ತೇವೆ, ನೀವು ಯತ್ನಾಡಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಂದುತ್ವವನ್ನು ಉಳಿಸ್ಬೇಕು ಅನ್ನೋಂಥ ಮಾತು ಅವರು ಕೂಡ ಸ್ವಾಮೀಜಿಗಳಿದೆ, ಅನೇಕ ಸ್ವಾಮೀಜಿಗಳ ಅಪೇಕ್ಷೆನೂ ಇದೆ. ಹಾಗಾಗಿ ಏನು ಮಾಡಬೇಕು ಅನ್ನೋದನ್ನು ನಮ್ಮ ಕಾರ್ಯಕರ್ತರುಗಳ ಜೊತೆ ಕೂತು ಚರ್ಚೆ ಮಾಡ್ತೀನಿ. ಬರೋಂಥ ದಿನಗಳಲ್ಲಿ ಏನು ಮಾಡಬೇಕು ತೀರ್ಮಾನವನ್ನು ತಗೋತೀವಿ. ನನ್ನ ಭವಿಷ್ಯನೂ ಭವಿಷ್ಯ ಬಲಿಯಾಗಲಿಲ್ಲ, ಅವ್ರು ಯಾರ್ದು ಬಲಿಯಾಗಲಿಲ್ಲ. ಈ ರೀತಿ ಬಲಿಯಾಗತ್ತೆ ಅನ್ನೋಂಥ ಮಾತು ಕೇಳೋರಿಗೆ ಒಂದು ಪ್ರಶ್ನೆ ಅಷ್ಟೇ ಇದು, ಯಾರಿಗೂ ಬಲಿಯಾಗಿಲ್ಲ. ನಾವು ದೊಡ್ಡವ್ರ ಮಾತು ಕೇಳಿದ್ವಿ ಅಂತ ಎಲ್ಲರೂ ಸಮಾಧಾನ ಇದೆ, ಯಾರಿಗೂ ಕೂಡ ಇಲ್ಲ. ಆದರೆ ಅದಕ್ಕೆ ಹೇಳ್ತೀನಲ್ಲ, ಈಗ ನನಗೆ ಅದು ಪಶ್ಚಾತ್ತಾಪಕ್ಕೆ ಆಗ್ತಿದೆ. ಅವ್ರ ಹತ್ರನೇ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಯಾಕೆ ಬೇಡ ಹೇಳ್ರಿ, ಯಡಿಯೂರಪ್ಪನವರೇ ಹಿಂದುಳಿದವ್ರಿಗೆ, ದಲಿತರಿಗೆ, ಲಿಂಗಾಯತರು, ಬ್ರಾಹ್ಮಣರು, ಒಕ್ಕಲಿಗರೆಲ್ಲ ಬಡವರಿಗೆ ತೊಂದರೆ ಆಗಬೇಕೇನ್ರಿ ಅಂತ ನಾನು ಅವತ್ತೇ ಬಿಗಿಯ ಕೇಳಿದ್ರೆ ಚೆನ್ನಾಗಿತ್ತೇನೋ. ದೊಡ್ಡವ್ರಿಗೆ ಗೌರವ ಕೊಟ್ಕೊಂಡು ಬಂದೆ ಅವತ್ತು, ತಪ್ಪ ಅಂತ ಇವತ್ತು ಅನ್ನಿಸ್ತಾ ಇದೆ. ನೋಡೋಣ ಮುಂದೇನೇನಾಗುತ್ತೆ ನೋಡೋಣ. ಎಲ್ಲ ಸಮಾಜವೂ ಕೂಡ ತಮ್ಮ ನಮ್ಮ ಸಮಾಜದ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಯೋಚನೆ ಮಾಡೋದು ಏನು ತಪ್ಪಲ್ಲ. ಕುರುಬರಿಗೆ ಎಷ್ಟು ಬೇಕು ಅಂತಂತ ಪುರಿ ಪೂಜ್ಯ ನಿರಂಜನಾನಂದ ಪುರಿ ಸ್ವಾಮಿಗಳ ನೇತೃತ್ವದಲ್ಲಿ ಪಾದಯಾತ್ರೆಯಲ್ಲಿ ನಾವೆಲ್ಲ ಭಾಗವಹಿಸಿದ್ವಿ. ಸಂಪೂರ್ಣ ಅದಕ್ಕೆ ನಮ್ಮ ಬೆಂಬಲನೂ ಕೊಟ್ಟಿದ್ದೆ. ಆ ಸಂದರ್ಭ ಮನೆ ಸಿದ್ದರಾಮಯ್ಯನವ್ರ ಹತ್ತಿರ ಬರಲಿಲ್ಲ, ಆಮೇಲೆ ಇದ್ದಕ್ಕಿದ್ದಂಗೆ ಅವ್ರಿಗೇನೋ ಎಷ್ಟು ಮಾಡಬೇಕು ಅಂತ ಅನಿಸ್ತು. BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬೊಮ್ಮಾಯಿ ರೆಡಿ ಮಾಡಿದ್ದನ್ನು ದೆಲ್ಲಿ ಕಳಿಸಿದ್ದಾರೆ. ಸ್ವಾಗತ ಮಾಡ್ತೀನಿ, ಬೊಮ್ಮಾಯಿಗೂ ಅಭಿನಂದನೆ ಸಲ್ಲಿಸ್ತೀನಿ, ಸಿದ್ದರಾಮಯ್ಯಗೂ ಮಾಡ್ತೀನಿ. ಮನೆ ಕೂಡಲ ಸಂಗಮ ಸ್ವಾಮೀಜಿಯವರು ಅವ್ರು ಕೇಳ್ತಾರೆ, ಜಯಮೃತ್ಯುಂಜಯ ಸ್ವಾಮೀಜಿಯವರು ಅವ್ರ ಸಮಾಜಕ್ಕೂ ಮೀಸಲಾತಿ ಬೇಕು ಅಂತ ಎಲ್ಲರೂ ಕೇಳ್ತಾರೆ. ವೈಶ್ಯ ಸಮಾಜದವ್ರು ಕೇಳ್ತಿದ್ದಾರೆ, ಎಲ್ಲರೂ ಕೇಳ್ತಾರೆ, ತಪ್ಪಲ್ಲ. ಅವ್ರವ್ರ ಸಮಾಜದ ಅಭಿವೃದ್ಧಿಗೆ ಅವರು ಯೋಚನೆ ಮಾಡ್ತಿರೋದು ಏನು ತಪ್ಪಲ್ಲ. ಆದರೆ ನಮ್ಮ ಬ್ರಿಗೇಡ್ ಇರೋದು ಹಿಂದುಳಿದವರು, ದಲಿತರು ಮತ್ತು ಎಲ್ಲ ಸಮಾಜಕ್ಕೂ ಕೂಡ ನ್ಯಾಯ ಸಿಗಬೇಕು. ಅದರಲ್ಲಿ ಬರೀ ಹಿಂದುಳಿದವರು ದಲಿತರು ಅಷ್ಟೇ ಅಲ್ಲ, ಒಕ್ಕಲಿಗರು, ಲಿಂಗಾಯತರು, ಬ್ರಾಹ್ಮಣರು ಎಲ್ಲರೂ ಬಹಳ ಬಡವರಿದ್ದಾರೆ. ಅವರಷ್ಟೂ ಜನಕ್ಕೆ ನ್ಯಾಯ ಸಿಗಬೇಕು ಅಂತ ಆವಾಗ ನಾವು ಬ್ರಿಗೇಡ್ ಮಾಡಿದ್ದು. ಈಗೇನು ಮಾಡಬೇಕು ಅನ್ನೋದನ್ನು ಇವತ್ತಿನ ಸಭೆಯನ್ನು ಚರ್ಚೆ ಮಾಡ್ತೀವಿ, ಮುಂದೆ ಯೋಚನೆ ಮಾಡಿ ತೀರ್ಮಾನ ತಗೋತೀವಿ. ಗೊತ್ತಿಲ್ಲರಿ, ಇನ್ನು ಇನ್ನು ಮದುವೆ ಮುಂಚೆನೆ ಮಗು ಯಾವುದು ನಿಮ್ದು ಅಂತ ಕೇಳಿದ್ರೆ ತಯಾರು ನಡೀತೀನಿ ಅಂತ ಯಾರು ಹೇಳಿದ್ರು ನಿಮಗೆ? ಹೆಣ್ಣು ನೋಡಕ್ಕೆ ಹೋಗ್ತಿದ್ದೀವಿ ಹೊಟ್ಟೆ, ಇನ್ನು ನೋಡೋಣ. ಹೆಣ್ಣು ನೋಡಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಹೆಣ್ಣು ಒಪ್ಪಿಗೆ ಆಗತ್ತೋ ಇಲ್ಲೋ ನೋಡ್ಬೇಕಲ್ವಾ? ನೀವು ಒಂದೇ ಸರಿ ಇದು ಯಾಕೆ ಈ ಥರ ಅಂತಂದರೆ, ವಿದೇಶಿ ಕ್ರಿಶ್ಚಿಯನ್ ಮಿಷನರಿಗಳು ಈ ದೇಶದಲ್ಲಿ ಬಹಿರಂಗವಾಗಿ ಮತಾಂತರವನ್ನು ಸಾಕಷ್ಟು ಮಾಡ್ತಾರೆ. ಅಂತರಂಗದಲ್ಲೇ ಗೊತ್ತಿಲ್ಲದಂಗೆ ಇಂಡೈರೆಕ್ಟಾಗಿ ಈ ರೀತಿ ದ್ರೋಹಗಳನ್ನು ಮಾಡ್ತಾ ಇರೋದಕ್ಕೆ ಜ್ವಲಂತ ಸಾಕ್ಷಿ ಒಬ್ಬ ಕನ್ವರ್ಟೆಡ್ ಕ್ರಿಶ್ಚಿಯನ್ ಜಗನ್ಮೋಹನ್ ರೆಡ್ಡಿಯವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇಡೀ ಪ್ರಪಂಚದ ಹಿಂದೂಗಳಿಗೆ ಮಾಡಿರೋಂಥ ಇದೊಂದು ಮೋಸ. ಇದರಲ್ಲೇನು ಹಿಂದೆ ಮುಂದೆ ಇಲ್ಲ. ಯಾಕಂದರೆ ಚಂದ್ರಬಾಬು ನಾಯ್ಡು ಅನ್ನೋಂಥ ಒಬ್ಬ ಮುಖ್ಯಮಂತ್ರಿ ಇದನ್ನು ಲ್ಯಾಬ್ ರಿಪೋರ್ಟನ್ನು ಬಹಿರಂಗ ಮಾಡಿರೋಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ನಾನು ಚಂದ್ರಬಾಬು ನಾಯ್ಡು ಅವರನ್ನ ಮುಖ್ಯಮಂತ್ರಿಗಳ ಸಂದರ್ಭ ಅಭಿನಂದನೆ ಸಲ್ಲಿಸ್ತೇನೆ. ಆ ಜಗನ್ಮೋಹನ್ ರೆಡ್ಡಿ ಯಾರಿದ್ದಾರೆ, ಆ ಪುಣ್ಯಾತ್ಮ ಮಾಡಿದಂಥ ದುಷ್ಕೃತ್ಯಕ್ಕೆ ತಕ್ಷಣ ಅವ್ರ ಮೇಲೆ FIR ಹಾಕಿ ಅರೆಸ್ಟ್ ಮಾಡಿ ಅವ್ರು ಜೈಲಿಗೆ ಕಳಿಸ್ಬೇಕು, ನಂಬರ್ 1. ನಂಬರ್ 2, ಇದ್ರ ಹಿಂದೆ ಯಾವ್ಯಾವ ವಿದೇಶಿ ಶಕ್ತಿಗಳಿದೆ? ಯಾಕೆಂತಂದರೆ ಒಂದು ಲಡ್ಡುನಲ್ಲಿ ಒಂದು ಕೊಬ್ಬು ಹಾಕಿದರೆ ಇಷ್ಟೇ ಸೀಮಿತ ಬರಲ್ಲ. ಇದು ಹಿಂದುತ್ವದ ಪ್ರತಿಪಾದಕರಿಗೆ ಪೂಜಾ ಪದ್ಧತಿ ಅಂತಂದ ತಕ್ಷಣ ನಮಗೆ ಪುಣ್ಯಕ್ಷೇತ್ರಕ್ಕೆ ಹೋಗೋದಂಥ ಜಾಗದಲ್ಲಿ ಅಲ್ಲಿ ಸಿಗ್ತಾ ಇರೋಂಥ ಭಕ್ತಿಯ ಒಂದು ಪ್ರತೀಕ ಲಡ್ಡು ಅಂದ ತಕ್ಷಣ ಒಂದು ಬರೀ ಸಿಹಿ ಅಷ್ಟೇ ಅಲ್ಲ, ಅದು ಅದು ಇಡೀ ದೇಶದ ಪ್ರಪಂಚದಿಂದ ಹೋಗಿ ನಾವು ವೆಂಕಟೇಶ್ವರನ ದರ್ಶನಕ್ಕೆ ಹೋಗಬೇಕು 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 ಅಂತ ಅನೇಕರು ಇಷ್ಟಪಡ್ತಾರೆ. ಆ ಶ್ರದ್ಧೆಗೆ ಒಂದು ರೀತಿಯ ಭಂಗ ತರೋ ರೀತಿಯಲ್ಲಿ ಈ ಹಿಂದಿನ ಮುಖ್ಯಮಂತ್ರಿ ಮಾನ್ಯ ಜಗನ್ಮೋಹನ್ ರೆಡ್ಡಿಯವರು ಮಾಡಿದ್ದಾರೆ. ಮತ್ತು ಎರಡನೇದು ಈಗಲೂ ಪ್ರತಿಪಾದನೆ ಮಾಡ್ತಿದ್ದಾರೆ, ನಾವು ಮಾಡಿಲ್ಲ ಅಂತ. ಲ್ಯಾಬ್ ರಿಪೋರ್ಟ್ ಬಗ್ಗೆ ಅವರಿಗೆ ನಂಬಿಕೆ ಇಲ್ವಾ? ಓಲಿ, ಅಷ್ಟೇ ಅಲ್ಲ, ಅಲ್ಲಿಯ ಅಧಿಕಾರಿಗಳು, ಅಲ್ಲಿಯ ಅರ್ಚಕರು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಇವ್ರಿಗೆ ಹೇಳ್ತಾ ಇದ್ವಿ ಇದು ಕಲಬೆರಕೆ ಆಗಿದೆ ಲಡ್ಡು, ಇದ್ರ ಬಗ್ಗೆ ಗಮನ ಕೊಡಿ ಅನ್ನಂತ ಹೇಳ್ತಾ ಇದ್ದರೂ ಕೂಡ ಅವರು ತಾತ್ಸಾರ ಮಾಡಿಕೊಂಡು ಗೊತ್ತಿರೋದಕ್ಕೋಸ್ಕರ ಅಲ್ಲಿಯ ದನದ ಕೊಬ್ಬು, ಏಕೆಂದರೆ ದನ ಅಂತಿದ್ದಂಗೆ ಗೋಮಾತೆ ಅಂತ ಪೂಜೆ ಮಾಡೋಂಥ ದೇಶ ಇದು. ಈ ದೇಶದಲ್ಲಿ ನಮ್ಮ ಶ್ರದ್ಧೆಗಳಿಗೆ, ನಮ್ಮ ಶ್ರದ್ಧಾ ಕೇಂದ್ರಗಳಿಗೆ ಅಪಮಾನ ಮಾಡ್ತಾ ಇರೋಂಥ ವ್ಯವಸ್ಥೆ ಇದೆಯಲ್ಲ, ಇದು ಅಂತ್ಯ ಆಗಲೇಬೇಕು. ಇವತ್ತು
ಅಯೋಧ್ಯೆಯಲ್ಲಿಲ್ಲಂತ ಆ ಅರ್ಚಕರು ಕೂಡ ಹೇಳಿದ್ದಾರೆ. ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆ ದಿನ 300,000 ಅಂತ ಕಾಣುತ್ತೆ. ಅಷ್ಟು ಲಡ್ಡು ನಮಗೆ ಜಗನ್ಮೋಹನ್ ರೆಡ್ಡಿಯವರು ಕಳಿಸ್ಕೊಟ್ಟಿದ್ದರು, ಅದನ್ನೇ ನಾವು ಜನಗಳಿಗೆ ಹಂಚಿದ್ದೀವಿ ನಾವು ಅಂತ ಅವ್ರು ಹೇಳಿದ್ದಾರೆ. ಪಾಪ ಎಷ್ಟು ನೊಂದು ಹೇಳಿದ್ದಾರೆ ಅನ್ನೋದು ನಾವೆಲ್ಲ ಕಾಣ್ತಾ ಇದ್ದೀವಿ. ಹಾಗಾಗಿ 100-100 ವಿದೇಶಿ ಸಂಚಿದೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು ಇದನ್ನು CBI ತನಿಖೆಗೆ ಹಾಕಬೇಕು. CBI ತನಿಖೆ ಹಾಕಿ ಕೇಂದ್ರ ಸರ್ಕಾರ ನೇರವಾಗಿ CBI ತನಿಖೆಗೆ ತೊಗೊಳಕ್ಕೆ ಬರಲ್ಲ. ರಾಜ್ಯ ಸರ್ಕಾರ ಹೇಗಿದ್ದರೂ ಕೂಡ ಈಗ ಮಾನ್ಯ ಈಗಿನ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡು ಅವರು ಈ ಕಡೆ ಗಮನ ಹರಿಸಿ ಇದನ್ನು CBI ತನಿಖೆಗೆ ಕೇಂದ್ರ ಸರ್ಕಾರಕ್ಕೆ ರೆಫರ್ ಮಾಡಿ CBI ತನಿಖೆ ಮಾಡಲಿ. ಇದರಲ್ಲಿ ಯಾವ್ಯಾವ ವಿದೇಶಿ ಶಕ್ತಿಗಳಿದ್ದಾವೆ, ಯಾವ್ದ್ಯಾವ್ದು ಕ್ರಿಶ್ಚಿಯನ್ ಮಿಷನರಿಗಳಿದ್ದಾವೆ, ಇವರಷ್ಟು ಜನ ಹೊರಗೆ ಬರ್ತಾರೆ. ನಾನು ಅದಕ್ಕೆ ನಾನು ಹೇಳ್ತಾ ಇರೋದು ದೇವ್ರ ದಯದಿಂದ ಇಡೀ ದೇಶದ ಎಲ್ಲ ಪಕ್ಷದ ನಾಯಕರು ಇದನ್ನು ಖಂಡನೆ ಮಾಡಿದ್ದಾರೆ. ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಎಲ್ಲ ಪಕ್ಷವೂ ಕೂಡ ಈ ಹಿಂದೂ ಸಮಾಜದ ಮೇಲೆ ಆಗಿರೋಂಥ ಇದೊಂದು ಅಪಮಾನ, ಇದೊಂದು ಆಘಾತ, ಇದೊಂದು ಇದನ್ನು ಯಾವುದೇ ಕಾರಣಕ್ಕೂ ಸಹಿಸಲ್ಲ ಅನ್ನೋದು ಮಾತನ್ನು ಕಾಂಗ್ರೆಸ್ಸಿನ ಅನೇಕ ಮಂತ್ರಿಗಳು ಹೇಳಿದ್ದಾರೆ, JDS ಪ್ರಮುಖರು ಹೇಳಿದ್ದಾರೆ, ಭಾರತೀಯ ಜನತಾ ಪಾರ್ಟಿಯವರಂತೂ ಹೇಳ್ತಿದ್ದಾರೆ. ಹಾಗಾಗಿ ಇಡೀ ದೇಶ ಇವತ್ತು ಗೋವಿನ ಬಗ್ಗೆ ಇರೋಂಥ ಶ್ರದ್ಧೆ, ತಿರುಪತಿಯ ತಿಮ್ಮಪ್ಪನ ಬಗ್ಗೆ ಇರೋಂಥ ಶ್ರದ್ಧೆ, ಗೋವಿನ ಬಗ್ಗೆ ಆ ಲಡ್ಡುನಲ್ಲಿ ಬೆಳೆಸಿದಂಥ ಒಂದು ವ್ಯವಸ್ಥೆ, ಇದನ್ನೆಲ್ಲ ಗಮನಿಸಿ ಎಲ್ಲರೂ ಕೂಡ ಒಂದಾಗಿ ಅವ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಇದನ್ನು ನಾನು ಸ್ವಾಗತ ಮಾಡ್ತೇನೆ. ತಕ್ಷಣ ಮಾನ್ಯ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿಗಳು ಇದನ್ನು CBI ತನಿಖೆಗೆ ರೆಫರ್ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ.